ಓಕೆ ಗೈಸ್, ಈಗ ಈ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಆಫ್ 1913 ಅಲ್ಲಿ ಓಕೆನಾ, ನೆಕ್ಸ್ಟ್ ಏನಂತ ಹೇಳಿದೆ, ಕ್ಲಾಸಿಫಿಕೇಶನ್ ಆಫ್ ಗೂಡ್ಸ್. ಗೂಡ್ಸ್ ಅಂದ್ರೆ ಎಷ್ಟು ತರ ಇದೆ, ಎಷ್ಟು ತರ ಗೂಡ್ಸ್ ಅನ್ನ ವಿಂಗಡಣೆ ಮಾಡಿದ್ದಾರೆ, ಕ್ಲಾಸಿಫೈ ಮಾಡಿದ್ದಾರೆ. ಸಿ, ದೇರ್ ಆರ್ ತ್ರೀ ಡಿಫರೆಂಟ್ ಟೈಪ್ಸ್ ಆಫ್ ಆರ್ ಕ್ಲಾಸಿಫಿಕೇಶನ್ ಆಫ್ ಗೂಡ್ಸ್. ಅದರಲ್ಲಿ ಮೊದಲನೇದು ಬಂದು ಎಕ್ಸಿಸ್ಟಿಂಗ್ ಗೂಡ್ಸ್ ಅಂತ ಹೇಳ್ತೀವಿ. ಎಕ್ಸಿಸ್ಟಿಂಗ್ ಗೂಡ್ಸ್ ಅಂದ್ರೆ ಏನು? ವಾಟ್ ಈಸ್ ಎಕ್ಸಿಸ್ಟಿಂಗ್ ಗೂಡ್ಸ್? ಎನಿ ಗೂಡ್ಸ್ ವಿಚ್ ಈಸ್ ಎಕ್ಸಿಸ್ಟಿಂಗ್ ಅಟ್ ದ ಟೈಮ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್. ಯಾವ ವಸ್ತುಗಳು ಓಕೆನಾ ಸೆಲ್ಲರ್ ಹತ್ರ ಸೇಲ್ ಆಗೋ ಟೈಮ್ ನಲ್ಲಿ, ಸೇಲ್ ಆಗೋ ಟೈಮ್ ನಲ್ಲಿ ಯಾವ ವಸ್ತುಗಳು ಅವನ ಹೊಂದಿರ್ತಾನೆ, ದಿ ಗೂಡ್ಸ್ ವಿಚ್ ಆರ್ ಎಕ್ಸಿಸ್ಟ್ ವಿತ್ ದ ಸೆಲ್ಲರ್ ಅಟ್ ದ ಟೈಮ್ ಆಫ್ ಸೇಲ್. ಆ ಗೂಡ್ಸ್ ಯಾರ ಹತ್ರ ಇರಬೇಕು? ಸೆಲ್ಲರ್ ಹತ್ರ ಇದ್ರೆ ಅಂತ ಗೂಡ್ಸ್ ಅನ್ನ ನಾವು ಏನಂತ ಹೇಳ್ತೀವಿ, ಎಕ್ಸಿಸ್ಟಿಂಗ್ ಗೂಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸಿಸ್ಟಿಂಗ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ವಿಚ್ ಆರ್ ಅವೈಲಬಲ್ ಆರ್ ರೆಡಿ ಫಾರ್ ಸೇಲ್ ಅಂತ ಹೇಳ್ತೀವಿ. ಸೊ ದೋಸ್ ಗೂಡ್ಸ್ ವಿಚ್ ಆರ್ ಅವೈಲಬಲ್ ವಿತ್ ಹಿಮ್, ವಿಚ್ ಆರ್ ರೆಡಿ ಟು ಫಾರ್ ಸೇಲ್, ರೆಡಿ ಫಾರ್ ಸೇಲ್, ಆಲ್ ಸಚ್ ಗೂಡ್ಸ್ ಆರ್ ಎಕ್ಸಿಸ್ಟಿಂಗ್ ಗೂಡ್ಸ್. ಈಗ ನೀವು ರೇಷನ್ ಅಂಗಡಿಗೆ ಹೋಗ್ತೀರಾ, ಅಕ್ಕಿ ನೋಡ್ತೀರಾ, ಸ್ವಾಮಿ ಅಕ್ಕಿ ಎಷ್ಟು ಅಂತ ನೋಡಿ, ಎಕ್ಸಿಸ್ಟ್ ಅದು ಏನಾಗಿದೆ, ಎಕ್ಸಿಟ್ ಇದೆ, ಅದು ಏನಾಗ್ತಾ ಇದೆ, ಎಕ್ಸಿಸ್ಟಿಂಗ್ ಗೂಡ್ಸ್ ಅದು ಅವನ ಹತ್ರ ಇದೆ, ನೀವು ಇಲ್ದೆ ಇರೋದನ್ನ ಕೇಳಕ್ ಆಗೋದಿಲ್ಲ. ಈಗ ಯಾವ್ದೋ ಒಂದು ಅಂಗಡಿಗೆ ಹೋಗ್ತೀರಾ, ಏನೋ ಒಂದು ಕೇಳ್ತೀರಾ, ಏನೋ ರೇಷನ್ ಅಂಗಡಿಗೆ ಹೋಗಿ ಓಕೆನಾ ಯಾವ್ದೋ ಒಂದು ವಸ್ತುವನ್ನ ಕೇಳ್ತೀರಾ, ಸೆಲ್ಲರ್ ಹೇಳ್ತಾನೆ, ಸ್ವಾಮಿ ನನ್ನ ಹತ್ರ ಇಲ್ಲ, ಬೇಕಾದ್ರೆ ನಾಳೆ ಕೊಡ್ತೀನಿ ಅಂತಾನೆ. ಸಿ, ಅವನ ಹತ್ರ ಇಲ್ದೆ ಇರೋದನ್ನ ನಾವು ಎಕ್ಸಿಸ್ಟಿಂಗ್ ಗೂಡ್ಸ್ ಅಂತ ಕರೆಯಕ್ ಆಗೋದಿಲ್ಲ. ಯಾವ ವಸ್ತುಗಳು ಅವನು ರೆಡಿಯಾಗಿ ಸೇಲ್ ಮಾಡೋದಕ್ಕೆ ಇಟ್ಕೊಂಡಿರ್ತಾನೆ, ದೋಸ್ ಗೂಡ್ಸ್ ವಿಚ್ ಆರ್ ರೆಡಿ ಫಾರ್ ಸೇಲ್, ದೋಸ್ ಗೂಡ್ಸ್ ವಿಚ್ ಆರ್ ರೆಡಿ ಫಾರ್ ಸೇಲ್ ಆರ್ ಕಾಲ್ಡ್ ಆಸ್ ಎಕ್ಸಿಸ್ಟಿಂಗ್ ಗೂಡ್ಸ್. ನೆಕ್ಸ್ಟ್ ಫ್ಯೂಚರ್ ಗೂಡ್ಸ್ ಅಂದ್ರೆ ಏನು? ಸಿ, ಫ್ಯೂಚರ್ ಗೂಡ್ಸ್ ಅಂತ ಹೇಳಿದ್ರೆ ಯಾವ ಗೂಡ್ಸ್ ಅನ್ನ ಅವನು ಸೇಲ್ ಮಾಡೋ ಟೈಮ್ ನಲ್ಲಿ ಅವನ ಹತ್ರ ರೆಡಿಯಾಗಿ ಇರೋದಿಲ್ಲ, ದೋಸ್ ಗೂಡ್ಸ್ ವಿಚ್ ಆರ್ ನಾಟ್ ರೆಡಿ ಫಾರ್ ಸೇಲ್, ದೋಸ್ ಗೂಡ್ಸ್ ವಿಚ್ ಆರ್ ನಾಟ್ ಎಕ್ಸಿಸ್ಟಿಂಗ್ ವಿತ್ ದ ಸೆಲ್ಲರ್ ಅಟ್ ದ ಟೈಮ್ ಆಫ್ ಸೇಲ್. ಯಾವ ವಸ್ತುಗಳು ಅವನ ಹತ್ರ ಇರೋದಿಲ್ಲ ಸೇಲ್ ಮಾಡೋ ಟೈಮ್ ನಲ್ಲಿ, ಅಂತ ಗೂಡ್ಸ್ ಅನ್ನ ನಾವು ಫ್ಯೂಚರ್ ಗೂಡ್ಸ್ ಅಂತ ಹೇಳ್ತೀವಿ. ಫ್ಯೂಚರ್ ಗೂಡ್ಸ್ ನ ಬೇಕಾದ್ರೆ ಇನ್ನೂ ಒಂಥರ ಹೇಳ್ಬೋದು, ದೋಸ್ ಗೂಡ್ಸ್ ವಿಚ್ ಆರ್ ಸಪ್ಲೈಡ್ ಇನ್ ಫ್ಯೂಚರ್, ದೋಸ್ ಗೂಡ್ಸ್ ವಿಚ್ ಆರ್ ರೆಡಿ ಟು ಸಪ್ಲೈ ಇನ್ ಫ್ಯೂಚರ್ ಡೇ. ಅದಕ್ಕೆ ಅಂತದನ್ನ ಫ್ಯೂಚರ್ ಗೂಡ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಅದೇ ರೇಷನ್ ಅಂಗಡಿಗೆ ಹೋಗೋಣ, ಒಂದು ಗ್ರಾಸರಿ ಶಾಪ್ ಹೋಗೋಣ. ಗ್ರಾಸರಿ ಶಾಪ್ ಹೋಗಿ ನಿಮ್ಗೆ ಏನೋ ಒಂದು ವಸ್ತು ಬೇಕು, ಸೇ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಿಫರೆಂಟ್ ಆಗಿರೋ ಸೋಪ್ ಬೇಕು, ವಾವ್ ಸೋಪ್ ಅಂತ ಬರ್ತಾ ಇದೆ. ಈ ವಾವ್ ಪ್ರಾಡಕ್ಟ್ಗಳು ಕೆಲವು ಸೀಮಿತ ಅಂಗಡಿಗಳಿಗೆ ಮಾತ್ರ ಸಿಗ್ತದೆ, ಎಲ್ಲಾ ಅಂಗಡಿಗಳಿಗೂ ಸಿಗಲ್ಲ. ನೀವು ಹೋಗ್ಬಿಟ್ಟು ನನಗೆ ವಾವ್ ಬ್ಯೂಟಿ ಸೋಪ್ ಬೇಕು ಕೊಡಿ ಅಂತ ಕೇಳ್ತೀರಾ. ಸೆಲ್ಲರ್ ಹೇಳ್ತಾನೆ, ಸ್ವಾಮಿ ಈಗ ಸಬ್ಜೆಕ್ಟ್ ನನ್ನ ಹತ್ರ ಇಲ್ಲ, ನಾಳೆನೋ ನಾಳಿದ್ದು ತರಿಸ್ಕೊಡ್ಲಾ ಅಂತ ಹೇಳ್ತಾನೆ. ನೋಡಿ, ಅವನ ಹತ್ರ ಇರೋಂತ ಗೂಡ್ಸ್ ಆದ್ರೆ ಎಕ್ಸಿಸ್ಟಿಂಗ್ ಆಗುತ್ತೆ, ನಾಳೆನೋ ನಾಳಿದ್ದೋ ತರಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಫ್ಯೂಚರ್ ಗೂಡ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಒಂದು ಹೊಸ ಕಾರ್ ಬಂದಿದೆ ಓಕೆನಾ, ಯಾವ್ದೋ ಒಂದು ಕಾರ್ ಬಂದಿದೆ, ಯಾವ್ದೋ ಒಂದು ಬ್ರ್ಯಾಂಡ್ ತಗೋಣ, ಟಾಟಾ ಮೋಟಾರ್ಸ್ ಬಂದು ಒಂದು ಹೊಸ ಕಾರು ರಿಲೀಸ್ ಮಾಡಿದ್ದಾರೆ. ಆ ಹೊಸ ಕಾರು ರಿಲೀಸ್ ಮಾಡಿದಾಗ ಆ ಡೀಲರ್ ಹತ್ರ ಆ ಕಾರು ರೆಡಿಯಾಗಿ ಸೇಲ್ ಆಗೋದಕ್ಕೆ ಇರೋದಿಲ್ಲ, ಓನ್ಲಿ ಆ ಕಾರ್ ಅನ್ನ ಏನ್ ಮಾಡಿರ್ತಾನೆ, ಎಕ್ಸಿಬಿಷನ್ ಗೆ ಅಂತ ಇಟ್ಟಿರ್ತಾನೆ, ಶೋ ನಲ್ಲಿ ಇದರಲ್ಲಿ ಇಟ್ಟಿರ್ತಾನೆ, ಏನೋ ಶೋರೂಮ್ ಅಲ್ಲಿ ಇಟ್ಟಿರ್ತಾನೆ, ಡಿಸ್ಪ್ಲೇಗೆ ಅಂತ ಇಟ್ಟಿರ್ತಾನೆ. ಆ ಡಿಸ್ಪ್ಲೇ ಇಟ್ಟಿರ್ತಕ್ಕಂತ ಕಾರನ್ನ ಅವನು ಮಾರೋದಕ್ಕೆ ಅಂತ ಇಟ್ಟಿಲ್ಲ, ಡಿಸ್ಪ್ಲೇಗ್ ಮಾತ್ರ ಇಟ್ಟಿದ್ದಾನೆ, ಬಟ್ ಕಾರ್ಗಳು ರೆಡಿಯಾಗಿ ಇಲ್ಲ ಸೇಲ್ ಮಾಡೋದಕ್ಕೆ. ನೀವು ಹೋಗಿ ಏನ್ ಮಾಡ್ಬೇಕಾಗುತ್ತೆ, ಅವನ ಹತ್ರ ಹೋಗಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಬೇಕಾಗುತ್ತೆ, ಆರ್ಡರ್ ಮಾಡಬೇಕಾಗುತ್ತೆ. ಅಂದ್ರೆ ಆರ್ಡರ್ ಮಾಡಿದ ಮೇಲೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅರ್ಥ ಆಗ್ತಿದ್ಯಾ? ಈಗ ಫಾರ್ ಎಕ್ಸಾಂಪಲ್, ಒಂದು ಒಳ್ಳೆ ಜ್ಯುವೆಲರಿ ಬೇಕು, ಯಾವ್ದೋ ಒಂದು ಆರ್ನಮೆಂಟ್ ಬೇಕು, ಒಳ್ಳೆ ಚೈನ್ ಬೇಕು ನಿಮ್ಗೆ ಓಕೆನಾ, ನೆಕ್ ಚೈನ್ ಅಂತ ಹೇಳ್ತೀವಿ, ಅಥವಾ ಒಂದು ರಿಂಗ್ ಬೇಕು ಅಂತ ಇಟ್ಕೋಣ ಓಕೆನಾ. ರಿಂಗ್ ನಿಮ್ಗೆ ಯಾವ್ದೋ ಒಂದು ಡಿಸೈನ್ ಬೇಕು, ಆ ಡಿಸೈನ್ ಅಂಗಡಿಗೆ ಹೋದಾಗ ಇರೋದಿಲ್ಲ, ಅದೇ ಡಿಸೈನ್ ಇದ್ದಾಗ ಅದನ್ನ ಎಕ್ಸಿಸ್ಟಿಂಗ್ ಗೂಡ್ಸ್ ಅಂತ ಹೇಳ್ತೀವಿ. ಆ ಡಿಸೈನ್ ಇಲ್ಲ ಅಂತ ಹೇಳಿದಾಗ ಸೆಲ್ಲರ್ ಹೇಳ್ತಾನೆ, ಸರ್ ನೀವು ಕೊಟ್ಬಿಟ್ಟು ಹೋಗಿ ಸರ್, ಇನ್ನೊಂದು 15 ದಿವಸದಲ್ಲಿ ಅದೇ ತರ ಡಿಸೈನ್ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಅದನ್ನ ನಾವೇನಂತ ಹೇಳ್ತೀವಿ, ಫ್ಯೂಚರ್ ಗೂಡ್ಸ್ ಅಂತ ಹೇಳ್ತೀವಿ. ದ ಗೂಡ್ಸ್ ವಿಚ್ ಆರ್ ನಾಟ್ ರೆಡಿಲಿ ಅವೈಲಬಲ್ ಫಾರ್ ಸೇಲ್ ಆರ್ ಕಾಲ್ಡ್ ಆಸ್ ಫ್ಯೂಚರ್ ಗೂಡ್ಸ್. ದ ಗೂಡ್ಸ್ ವಿಚ್ ವಿಲ್ ಬಿ ಸೋಲ್ಡ್ ಇನ್ ದ ಫ್ಯೂಚರ್, ಇನ್ ಫ್ಯೂಚರ್ ಅಂತ ಗೂಡ್ಸ್ ಅನ್ನ ನಾವು ಫ್ಯೂಚರ್ ಗೂಡ್ಸ್ ಅಂತ ಹೇಳ್ತೀವಿ. ಇನ್ನ ಮೂರನೇದು
ಕಾಂಟಿಂಜೆಂಟ್ ಗೂಡ್ಸ್ ಅಂತ ಹೇಳ್ತೀವಿ. ಏನಿದು ಕಾಂಟಿಂಜೆಂಟ್ ಗೂಡ್ಸ್ ಅಂತ ಹೇಳಿದ್ರೆ, ಈ ಕಾಂಟಿಂಜೆಂಟ್ ಗೂಡ್ಸ್ ಆರ್ ದೋಸ್ ಗೂಡ್ಸ್ ವಿಚ್ ಮೇ ಆರ್ ವಿಚ್ ಮೇ ನಾಟ್ ವಿಚ್ ಮೇ ಆರ್ ಮೇ ನಾಟ್ ಆರ್ ವಿಚ್ ಮೇ ಬಿ ಸಪ್ಲೈಡ್ ಸೋಲ್ಡ್ ಆರ್ ವಿಚ್ ಮೇ ನಾಟ್ ಬಿ ಸೋಲ್ಡ್ ಬೇಸ್ಡ್ ಆನ್ ಸರ್ಟನ್ ಕಂಡೀಷನ್ಸ್. ಕೆಲವು ಕಂಡೀಷನ್ಸ್ ಒಂದಿಗೆ ವೆದರ್ ವಿ ಕ್ಯಾನ್ ಸೆಲ್ ದೋಸ್ ಗೂಡ್ಸ್ ಆರ್ ವಿ ಕ್ಯಾನ್ ಡೆಲಿವರ್ ದಸ್ ಗೂಡ್ಸ್ ಆರ್ ನಾಟ್ ಅನ್ನೋದು ಡಿಸೈಡ್ ಆಗುತ್ತೆ. ಈಗ ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಬೆಸ್ಟ್ ಉದಾಹರಣೆನೆ ಕೊಡ್ತೀನಿ. ಸೇ ನಾನು ಒಂದು ಕಾರ್ ಪರ್ಚೇಸ್ ಮಾಡಿದೀನಿ, ಇಟ್ಸ್ ಎನ್ ಇಂಪೋರ್ಟೆಡ್ ಕಾರ್ ಅಂತ ಅನ್ಕೋಣ. ಇಂಪೋರ್ಟೆಡ್ ಕಾರ್ ಪರ್ಚೇಸ್ ಮಾಡಿದೀನಿ, ಮಾಡಿದ್ಮೇಲೆ ಅದರಲ್ಲಿ ಎಂಜಿನ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಬಂದಿದೆ, ಆ ಇಂಜಿನ್ ಸ್ಪೇರ್ ಪಾರ್ಟ್ ಬೇಕು. ಇಲ್ಲಿ ನಮ್ಮ ದೇಶದಲ್ಲಿ ಇಂಡಿಯಾನಲ್ಲಿ ಆ ಒಂದು ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲ, ಅದನ್ನ ನಾನು ಜರ್ಮನಿಯಿಂದ ತರಿಸ್ಕೊಂಡಿದ್ದೀನಿ. ಆ ಸ್ಪೇರ್ ಪಾರ್ಟ್ ಇಲ್ಲ ಅಂದ್ರೆ ಕಾರ್ ಓಡೋದಿಲ್ಲ. ಆವಾಗ ನಾನು ಇಮಿಡಿಯೇಟ್ ಆಗಿ ಏನ್ ಮಾಡ್ತೀನಿ, ಡೀಲರ್ ಹತ್ರ ಹೋಗ್ತೀನಿ. ಇಲ್ಲಿ ಲೋಕಲ್ ಡೀಲರ್ ಹತ್ರನೋ ಯಾರ ಹತ್ರನೋ ಒಬ್ಬರ ಹತ್ರ ಹೋಗ್ತೀನಿ. ಹೋಗಿ ಈ ತರ ಸ್ಪೇರ್ ಪಾರ್ಟ್ ಹೋಗಿದೆ, ನನಗೆ ಬೇಕು ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ಸರ್ ನಾವು ಖಂಡಿತ ಆರ್ಡರ್ ತಗೊಳ್ತೀವಿ ಸರ್, ಬಟ್ ನಾವು ಗ್ಯಾರಂಟಿ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ COVID-19 ಸಿಚುಯೇಷನ್ ಬೇರೆ, ಹೌದಾ, ಆ ಸ್ಪೇರ್ ಪಾರ್ಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಓಕೆನಾ, ಸಿಕ್ಕಿದ್ರೆ ನಾನು ಗ್ಯಾರಂಟಿ ಮಾರ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇದು ಒಂಥರ ಫ್ಯೂಚರ್ ಗೂಡ್ಸ್. ಆದ್ರೆ ಇಲ್ಲಿ ಸಪ್ಲೈ ಮಾಡ್ತಕ್ಕಂತ ಗೂಡ್ಸ್ ಏನಾಗಿರಲ್ಲ, ಗ್ಯಾರಂಟಿ ಇರೋದಿಲ್ಲ. ಅಂದ್ರೆ ಸಪ್ಲೈ ಮಾಡಬಹುದು, ಮಾಡದೇನು ಇರಬಹುದು, ಸೇಲ್ ಆಗ್ಬಹುದು, ಆಗದೇನು ಇರಬಹುದು. ಅರ್ಥ ಆಗ್ತಿದ್ಯಾ? ಅಂತ ಗೂಡ್ಸ್ ಅನ್ನ ನಾವು ಕಾಂಟಿಂಜೆಂಟ್ ಗೂಡ್ಸ್ ಅಂತ ಹೇಳ್ತೀವಿ. ಸೊ ಈಗ ಕ್ಲಾಸಿಫಿಕೇಶನ್ ಆಫ್ ಗೂಡ್ಸ್ ಅಲ್ಲಿ 3 ಕ್ಲಾಸಿಫಿಕೇಶನ್ಸ್ ಬಂತು. ಒಂದು ಎಕ್ಸಿಸ್ಟಿಂಗ್ ಗೂಡ್ಸು, ಎರಡನೇದು ಫ್ಯೂಚರ್ ಗೂಡ್ಸ್, ಮೂರನೇದು ಕಾಂಟಿಂಜೆಂಟ್ ಗೂಡ್ಸ್. ಈ ಎಕ್ಸಿಸ್ಟಿಂಗ್ ಗೂಡ್ಸ್ ಅಲ್ಲಿ ನಮಗೆ ಮತ್ತೆ ಮೂರ್ ತರ ಬರುತ್ತೆ. ಎಷ್ಟರ ಬರುತ್ತೆ? ಮೂರ್ ತರ ಬರುತ್ತೆ. ಅದರಲ್ಲಿ ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮೊದಲನೇದು ಆಲ್ರೆಡಿ ಬರೆದು ಬಿಟ್ಟಿದ್ದೀನಲ್ವಾ, ಸ್ಪೆಸಿಫಿಕ್ ಗೂಡ್ಸ್ ಅಂತ ಹೇಳಿ. ಸರ್ ಸ್ಪೆಸಿಫಿಕ್ ಗೂಡ್ಸ್ ಅಂದ್ರೆ ಏನು? ಸಿ, ಯಾವ ಗೂಡ್ಸ್ ಅನ್ನ ಬೈಯರು ಬಯಸಿರ್ತಾನೆ, ದ ಗೂಡ್ಸ್ ವಿಚ್ ಆರ್ ಡಿಸೈರ್ಡ್ ಟು ಬೈ ದ ಬೈಯರ್, ಅಂತ ಗೂಡ್ಸ್ ಅನ್ನ ನಾವು ಸ್ಪೆಸಿಫಿಕ್ ಗೂಡ್ಸ್ ಅಂತ ಹೇಳ್ತೀವಿ. ಸಿ ಫಾರ್ ಎಕ್ಸಾಂಪಲ್, ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಯಾವ ಗೂಡ್ಸ್ ಅನ್ನ ನಾವು ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಅಂತ ಗೂಡ್ಸ್ ಅನ್ನ ಸ್ಪೆಸಿಫಿಕ್ ಗೂಡ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸ್ಪೆಸಿಫಿಕ್ ಗೂಡ್ಸ್. ಈಗ ಫಾರ್ ಎಕ್ಸಾಂಪಲ್, ಕೋಹಿನೂರ್ ವಜ್ರ ಬೇಕು ನನಗೆ ಅಂತ ಹೇಳ್ತೀವಿ. ಕೋಹಿನೂರ್ ವಜ್ರ ಬೇಕು ಅಂತ ಹೇಳಿದ್ರೆ ಎಲ್ಲಿಂದ ತಂದ್ಕೊಡೋದು? ಅದು ಆಂಟಿಕ್ ಪೀಸ್, ಒಂದೇ ಒಂದ್ ಪೀಸ್ ಇರುತ್ತೆ. ಅಂಡ್ ಕೋಹಿನೂರ್ ವಜ್ರನ ನನಗೆ ಬೇಕು, ಮಾರ್ತೀಯಾ ಅಂತ ಕೇಳಿದಾಗ ನಾನು ಅದನ್ನ ಸ್ಪೆಸಿಫಿಕ್ ಆಗಿ ನಾನು ಇಂಥ ಗೂಡ್ಸೇ ಬೇಕು ಅಂತ ಕೇಳ್ತೀನಿ. ಅರ್ಥ ಆಗ್ತಿದ್ಯಾ? ಅಥವಾ ನನಗೆ ಈ ತರದ ಒಂದು ಜಾತಿ ನಾಯಿನೇ ಬೇಕು ಅಂತ ಕೇಳಿದಾಗ ಅದು ಸ್ಪೆಸಿಫಿಕ್ ಗೂಡ್ಸ್ ಆಗುತ್ತೆ. ನನಗೆ ಇದೇ ತರದ ಮಾಡೆಲ್ ಕಾರೇ ಬೇಕು ಅಂತ ಹೇಳಿದಾಗ ಅದನ್ನ ನಾವು ಸ್ಪೆಸಿಫಿಕ್ ಗೂಡ್ಸ್ ಅಂತ ಹೇಳ್ತೀವಿ. ವಿಚ್ ಕೆನಾಟ್ ಬಿ ರೀಪ್ಲೇಸಬಲ್, ಅದನ್ನ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರಬಹುದು, ಅಂತದನ್ನ ನಾನು ಏನಂತ ಹೇಳ್ತೀನಿ? ಸ್ಪೆಸಿಫಿಕ್ ಗೂಡ್ಸ್ ಅಂತ ಹೇಳ್ತೀನಿ. ಸಿ, ನನಗೆ ಇದೇ ತರದ ಕುದುರೆ ಬೇಕು, ಇದೇ ತರದ ನಾಯಿ ಬೇಕು, ಇದೇ ತರದ ಬೆಕ್ಕು ಬೇಕು, ಇದೇ ತರದ ಕಾರ್ ಬೇಕು. ಓಕೆನಾ? ಆಂಟಿಕ್ ಪೀಸಸ್, ಟಿಪ್ಪು ಸುಲ್ತಾನ್ ಸ್ವಾರ್ಡ್ ಬೇಕು. ಓಕೆನಾ? ಗಾಂಧಿ ತಾತ ಅವರು ವಾಕಿಂಗ್ ಸ್ಟಿಕ್ ಬೇಕು. ಈ ತರದೆಲ್ಲ ನಾವು ಸ್ಪೆಸಿಫಿಕ್ ಗೂಡ್ಸ್ ಅಂತ ಹೇಳ್ತೀವಿ. ಸಿ, ಗಾಂಧಿ ತಾತ ಅವರ ಒಂದು ಸ್ಟಿಕ್, ವಾಕಿಂಗ್ ಸ್ಟಿಕ್ ಏನಿದೆ ಅದನ್ನ ಬೇರೆ ಇನ್ಯಾವುದು ಇಲ್ಲ. ಅವರು ವಾಕ್ ಮಾಡ್ತಾ ಇದ್ದಿದ್ದು ವಿತ್ ಓನ್ಲಿ ಒನ್ ಸ್ಟಿಕ್. ಓಕೆನಾ? ಅದು ಕೂಡ ಮ್ಯೂಸಿಯಂ ಅಲ್ಲಿ ಇರುತ್ತೆ, ಅದನ್ನ ಸೇಲ್ ಮಾಡಕ್ ಆಗ್ಬೋದು ಆಗದೆ ಅನ್ನೋದು ಅದು ಬೇರೆ ವಿಚಾರ. ನಾ ಹೇಳ್ತಿರೋದು ಸ್ಪೆಸಿಫಿಕ್ ಗೂಡ್ಸ್ ಅಂದ್ರೆ ಅದು ಯಾವುದೇ ವಸ್ತುಗಳನ್ನ ಆ ಗೂಡ್ಸ್ ಜೊತೆಯಲ್ಲಿ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ, ಅಂತ ಗೂಡ್ಸ್ ಅನ್ನ ನಾವು ಸ್ಪೆಸಿಫಿಕ್ ಗೂಡ್ಸ್ ಅಂತ ಕರಿತೀವಿ. ಎರಡನೇದು ಅನ್ಅಸರ್ಟೇನ್ಡ್ ಗೂಡ್ಸ್. ನೋಡಿ, ಸ್ಪೆಸಿಫಿಕ್ ಗೂಡ್ಸ್ ನ ನಾಟ್ ರೀಪ್ಲೇಸಬಲ್ ಅಂತ ಹೇಳ್ತೀನಿ, ನಾಟ್ ರೀಪ್ಲೇಸಬಲ್. ಇನ್ನ ಅನ್ಅಸರ್ಟೇನ್ಡ್ ಗೂಡ್ಸ್ ಅಂತ ಹೇಳಿದ್ರೆ ಏನು ಅಂದ್ರೆ, ಅಸರ್ಟೈನ್ ಮಾಡಕ್ ಆಗದೆ ಇರತಕ್ಕಂತ ಗೂಡ್ಸ್ಗಳು ಅಥವಾ ಅಸರ್ಟೈನ್ ಮಾಡಕ್ ಆಗದೆ ಇರತಕ್ಕಂತ ಸಂದರ್ಭದಲ್ಲಿ ಇರತಕ್ಕಂತ ಗೂಡ್ಸು. ಇದನ್ನ ಯೂಶುವಲ್ ಆಗಿ ಈ ಅನ್ಅಸರ್ಟೈನ್ ಗೂಡ್ಸ್ ಯಾವ ರೂಪದಲ್ಲಿ ಇರುತ್ತೆ ಅಂದ್ರೆ, ಬಲ್ಕ್ ರೂಪದಲ್ಲಿ ಇರುತ್ತೆ. ಓಕೆನಾ? ಇದು ಗೋಡೌನ್ ಅಲ್ಲಿ ಸ್ಟಾಕ್ ರೂಪದಲ್ಲಿ ಇರಬಹುದು, ಗೋಡೌನ್ ಸ್ಟಾಕ್. ಸೇ ಫಾರ್ ಎಕ್ಸಾಂಪಲ್, ನಾನು ಒಂದು 100 ಕೆಜಿ,
ಓಕೆನಾ, 100 ಕೆಜಿ ಅಕ್ಕಿಗೆ ಆರ್ಡರ್ ಮಾಡಿದೀನಿ ಸೆಲ್ಲರ್ ಹತ್ರ. ಓಕೆನಾ, ಸೆಲ್ಲರ್ ಹೇಳ್ತೇನೆ ಸರ್ ಗೋಡೌನ್ ಅಲ್ಲಿ ಇದೆ, ಗೋಡೌನ್ ಅಲ್ಲಿ ಅವರು 1,000 ಮೂಟೆಯಷ್ಟು ಅಕ್ಕಿ ಇಟ್ಟಿದ್ದಾರೆ. ಆ 1,000 ಅಕ್ಕಿ ಮೂಟೆನಲ್ಲಿ ನನಗೆ ಬೇಕಾಗಿರೋದೆಷ್ಟು, 100 ಬ್ಯಾಗ್ಸ್ ಆಫ್ ರೈಸ್ ಬೇಕು ನನಗೆ. ನೋಡಿ, ಆ 1,000 ಬ್ಯಾಗ್ಸ್ ಏನ್ ಗೋಡೌನ್ ಅಲ್ಲಿ ಇದೆ ಅದನ್ನ ಅನ್ಅಸರ್ಟೈನ್ಡ್ ಗೂಡ್ಸ್ ಅಂತ ಹೇಳ್ತೀವಿ. ಈಗ ಉದಾಹರಣೆ ಹೇಳ್ತೀನಿ, ನೀವು ಒಂದು ಬ್ಯಾಗ್ ತಗೊಂಡು ತರಕಾರಿ ಅಂಗಡಿಗೆ ಹೋಗ್ತೀರಾ, ವೆಜಿಟೇಬಲ್ ಶಾಪ್ಗೆ. ವೆಜಿಟೇಬಲ್ ಶಾಪ್ ಹೋದಾಗ ಅವನು ಎಲ್ಲ ಒಂದೇ ಕಡೆ ಹಾಕ್ಬಿಟ್ಟಿರ್ತಾನೆ ಅಂತ ಇಟ್ಕೊಳ್ಳಿ. ಅಂದ್ರೆ ಎಲ್ಲ ಟೊಮೊಟೊ, ಓಕೆನಾ, ಹುರುಳಿಕಾಯಿ, ಬೀನ್ಸ್, ಪೊಟ್ಯಾಟೊ ಎಲ್ಲ ಒಂದೇ ಕಡೆ ಹಾಕಿ ಒಂದ್ ಲಾಟ್ ಹಾಕಿರ್ತಾನೆ. ನೀವೇನ್ ಮಾಡ್ತೀರಾ, ಅಂಗಡಿ ಅವನ್ಗೆ ಹೇಳ್ತೀರಾ ಏನಂತ, ಸ್ವಾಮಿ ಅದರಲ್ಲಿ 2 ಕೆಜಿ ಟೊಮೊಟೊ ಕೊಡ್ರಿ ಅಂತ ಹೇಳ್ತೀವಿ. ಈಗ ಯಾವುದು ಗೂಡ್ಸ್ ಬಲ್ಕ್ ಆಗಿ ಅವ್ರ ಹತ್ರ ಅವ್ರ ಮುಂದೆ ರಾಶಿಯಾಗಿ ಇಟ್ಕೊಂಡಿದ್ದ ಅದನ್ನ ಅನ್ಅಸರ್ಟೈನ್ ಗೂಡ್ಸ್ ಅಂತ ಹೇಳ್ತೀವಿ. ನಿಮ್ಗೇನು 2 ಕೆಜಿ ಟೊಮೊಟೊ ಬೇಕು ಅಂತ ಹಾರಿಸಿ ಅದನ್ನ ವೇಯಿಂಗ್ ಮಾಡಿ ತೂಕ ಮಾಡಿ ನಿಮ್ಗೆ ಕೊಡ್ತಾನೆ, ಅದನ್ನ ಅಸರ್ಟೈನ್ ಗೂಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯ ನಿಮ್ಗೆ? ಸಿ, ವಿಚ್ ಆರ್ ಅಸರ್ಟೈನ್ ಗೂಡ್ಸ್ ಆರ್ ಗೂಡ್ಸ್ ವಿಚ್ ಆರ್ ಸೆಪರೇಟೆಡ್ ಫ್ರಮ್ ದ ಅನ್ಅಸರ್ಟೈನ್ ಗೂಡ್ಸ್ ಆರ್ ವಿಚ್ ಆರ್ ಸೆಪರೇಟೆಡ್ ಫ್ರಮ್ ದ ಬಲ್ಕ್. ಇದನ್ನೇ ನಾವು ಅನ್ಅಸರ್ಟೈನ್ ಗೂಡ್ಸ್ ಅಂಡ್ ಅಸರ್ಟೈನ್ ಗೂಡ್ಸ್ ಅಂತ ಹೇಳ್ತೀವಿ. ಆಗ್ಬೋದಾ? ನೋಡಿ, ಅನ್ಅಸರ್ಟೈನ್ ಗೂಡ್ಸ್ ಅಲ್ಲಿ ಓಕೆನಾ, ಸಪೋಸ್ ನಮ್ಮ ಗೋಡೌನ್ ಅಲ್ಲಿ ಇದರಿ ಅಂತ ಹೇಳ್ತಿದೆ. ಗೋಡೌನ್ ಅಲ್ಲಿ ಇದ್ದಾಗ ಅದು ಇನ್ನು ಸೆಪರೇಟ್ ಮಾಡಿಲ್ಲ, ಸೆಪರೇಟ್ ಮಾಡಿದ್ಮೇಲೆ ನಿಮ್ಗೆ ಎಷ್ಟು ಬೇಕು ಹೇಳಿಕೊಡ್ತೀನಿ ಅಂತದನ್ನ ಅನ್ಅಸರ್ಟೈನ್ ಗೂಡ್ಸ್ ಅಂತ ಹೇಳ್ತೀವಿ. ದ ಗೂಡ್ಸ್ ವಿಚ್ ಕ್ಯಾನ್ ಬಿ ಅಸರ್ಟೈನ್ಡ್ ಫ್ರಮ್ ದ ಬಲ್ಕ್ ವಿಚ್ ವಿ ಕಾಲ್ ಇಟ್ ಆಸ್ ಎ ಅಸರ್ಟೈನ್ ಗೂಡ್ಸ್. ಸೊ ಲೈಕ್ ದಿಸ್ ಗೂಡ್ಸ್ ನ ಈ ತರ 3 ತರ ಕ್ಲಾಸಿಫೈ ಮಾಡಬಹುದು. ಅದರಲ್ಲಿ ಎಕ್ಸಿಸ್ಟಿಂಗ್ ಗೂಡ್ಸ್, ಫ್ಯೂಚರ್ ಗೂಡ್ಸ್, ಕಾಂಟಿಂಜೆಂಟ್ ಗೂಡ್ಸ್. ಎಕ್ಸಿಸ್ಟಿಂಗ್ ಗೂಡ್ಸ್ ಅಲ್ಲಿ 3 ತರ ಇದೆ, ಒಂದು ಸ್ಪೆಸಿಫಿಕ್ ಗೂಡ್ಸ್, ಎರಡನೇದು ಅನ್ಅಸರ್ಟೈನ್ ಗೂಡ್ಸ್, ಮೂರನೇದು ಅಸರ್ಟೈನ್ ಗೂಡ್ಸ್. ಈಗ ನಮ್ಗೆ ಕಾಂಟ್ರಾಕ್ಟ್ ಆಫ್ ಸೇಲ್ ಆಗ್ಬೇಕು ಅಂದ್ರೆ, ಇದು ಮೂರನೇ ಟಾಪಿಕ್ ಇದು, ಕಾಂಟ್ರಾಕ್ಟ್ ಆಫ್ ಸೇಲ್ ಆಗ್ಬೇಕು ಅಂದ್ರೆ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಆರ್ ಸ್ಯಾಟಿಸ್ಫೈ ಸರ್ಟನ್ ಎಸೆನ್ಶಿಯಲ್ಸ್ ಆಫ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್. ಎಸೆನ್ಶಿಯಲ್ಸ್ ಅಂದ್ರೆ ಏನು? ಅತಿ ಅವಶ್ಯಕವಾಗಿ ಇರ್ತಕ್ಕಂತಹ ಒಂದು ಚಟುವಟಿಕೆಗಳು, ಇದು ಇಲ್ಲ ಅಂದ್ರೆ ಕಾಂಟ್ರಾಕ್ಟ್ ಆಫ್ ಸೇಲ್ ಆಗೋದಿಲ್ಲ. ಮೊದಲನೇದು, ದೇರ್ ಮಸ್ಟ್ ಬಿ 2 ಪಾರ್ಟೀಸ್ ಇನ್ ದ ಕಾಂಟ್ರಾಕ್ಟ್ ಆಫ್ ಸೇಲ್. ನೋಡಿ, ಕಾಂಟ್ರಾಕ್ಟ್ ಆಫ್ ಸೇಲ್ ಅಲ್ಲಿ ಮಿನಿಮಮ್ 2 ಇರಲೇಬೇಕು, ಒಬ್ರು ಸೆಲ್ಲರು ಇನ್ನೊಬ್ರು ಬೈಯರು. ಥರ್ಡ್ ಪಾರ್ಟಿ ಅವಶ್ಯಕತೆ ಇರಲ್ಲ. ಇಲ್ಲಿ ಬೇಕಾಗಿರೋದೇ 2 ಪಾರ್ಟೀಸ್, ಒಬ್ಬ ಬೈಯರು ಇನ್ನೊಬ್ಬ ಸೆಲ್ಲರು. ಸೆಲ್ಲರು ಬೈಯರ್ ಇಲ್ಲ ಅಂದ್ರೆ ಸೇಲ್ ಮಾಡಕ್ಕಾಗಲ್ಲ, ಬೈಯರು ಸೆಲ್ಲರ್ ಇಲ್ಲ ಅಂದ್ರೆ ಪರ್ಚೇಸ್ ಮಾಡಕ್ಕಾಗಲ್ಲ. ಸೊ ದೇರ್ ಫೋರ್ ಒನ್ ಆಫ್ ದ ಎಸೆನ್ಶಿಯಲ್ಸ್ ಆಫ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂದ್ರೆ ದೇರ್ ಮಸ್ಟ್ ಬಿ 2 ಪಾರ್ಟೀಸ್ ಇನ್ ದ ಕಾಂಟ್ರಾಕ್ಟ್ ಆಫ್ ಸೇಲ್. ಎರಡನೇದು, ದೇರ್ ಮಸ್ಟ್ ಬಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಇನ್ ಗೂಡ್ಸ್. ನೋಡಿ, ಸೆಲ್ಲರ್ ಶುಡ್ ಟ್ರಾನ್ಸ್ಫರ್ ಸಮ್ ಪ್ರಾಪರ್ಟಿ ಇನ್ ಗೂಡ್ಸ್ ಟು ದ ಬೈಯರ್ ಅಂಡ್ ಬೈಯರ್ ಶುಡ್ ಪೇ ಪ್ರೈಸ್ ಫಾರ್ ಇಟ್. ಅದು ಮೂರನೇದು. ಓಕೆನಾ, ಸೊ ವಿಥೌಟ್ ಎನಿ ಪ್ರಾಪರ್ಟಿ ಇನ್ ಗೂಡ್ಸ್ ಓಕೆನಾ, ಯು ಕೆನಾಟ್ ಎಂಟರ್ ಇನ್ ಟು ದ ಕಾಂಟ್ರಾಕ್ಟ್ ಆಫ್ ಸೇಲ್. ನನ್ನ ಹತ್ರ ಈ ಮಾರ್ಕರ್ ಪೆನ್ ಇದೆ, ನಾನು ಈ ಮಾರ್ಕರ್ ಪೆನ್ 10 ರುಪೀಸ್ ಮಾರ್ತೀನಿ ಅಂತ ಕೇಳಿ ನೀವು ಒಪ್ಕೊಂಡ್ರೆ ತಗೊಳ್ಳೋದಕ್ಕೆ, ನನ್ನ ಹತ್ರ ಪ್ರಾಪರ್ಟಿ ಇದೆ, ಗೂಡ್ಸ್ ಇದೆ, ನಾನು ಐ ಆಮ್ ರೆಡಿ ಟು ಸೆಲ್. ಹೌದಾ? ನೀವು 10 ರುಪೀಸ್ ಕೊಟ್ಟು ಕೊಂಡ್ಕೊಟ್ರೆ ಅದನ್ನೇ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಹೇಳ್ತೀವಿ, ಅಥವಾ ಒನ್ ಆಫ್ ದ ಎಸೆನ್ಶಿಯಲ್ಸ್ ಆಫ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಹೇಳ್ತೀವಿ. ಈಗ 2,000 ರೂಪಾಯಿ ನೋಟ್ ಇದೆ ನನ್ನ ಹತ್ರ, ಚಿಲ್ಲರೆ ಕೊಡು ಅಂತ ಕೇಳಿದಾಗ ಅದು ಕಾಂಟ್ರಾಕ್ಟ್ ಆಫ್ ಸೇಲ್ ಆಗೋದಿಲ್ಲ, ಇಟ್ ಈಸ್ ನಾಟ್ ಎ ಟ್ರಾನ್ಸ್ಫರ್ ಅಟ್ ಆಲ್. ಅರ್ಥ ಆಯ್ತಾ? ಅಂಡ್ ದೀಸ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಬಿಟ್ವೀನ್ 2 ಪಾರ್ಟೀಸ್ ಸೆಲ್ಲರ್ ಟು ದ ಬೈಯರ್ ಶುಡ್ ಹ್ಯಾಪನ್ ಫಾರ್ ಎ ಪ್ರೈಸ್. ಪ್ರೈಸ್ ಅಂದ್ರೆ ಏನು? ಇಟ್ ಶುಡ್ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಯಾವುದೇ ಕಾರಣಕ್ಕೂ ಓಕೆನಾ, ನೀವು ಬಾರ್ಟರ್ ಸಿಸ್ಟಮ್ ನಲ್ಲಿ ಕಾಂಟ್ರಾಕ್ಟ್ ಆಫ್ ಸೇಲ್ ನ ಮಾಡ್ಕೊಳ್ಳೋ ಹಾಗಿಲ್ಲ. ನಾನು ಮಾರ್ಕರ್ ಪೆನ್ ಕೊಡ್ತೀನಿ, ನೀನೊಂದು ಪೆನ್ಸಿಲ್ ಕೊಡು ಅಂತ ಕೇಳಿದ್ರೆ ಪೆನ್ಗೂ ಪೆನ್ಸಿಲ್ಗೂ ಬಾರ್ಟರ್ ಸಿಸ್ಟಮ್ ಆಯ್ತು. ಸೊ ದೇರ್ ಫೋರ್ ವಿಚ್ ಇಸ್ ಕೆನಾಟ್ ಬಿ ಎ ಕಾಂಟ್ರಾಕ್ಟ್ ಆಫ್ ಸೇಲ್. ಸಿ, ಇನ್ನೊಂದು ಉದಾಹರಣೆ ಕೊಡ್ತೀನಿ ಪ್ರೈಸ್ಗೆ. ಸೇ, ನಾನು ಕಾರ್ ಶೋರೂಮ್ಗೆ ಹೋಗಿದ್ದೀನಿ, ನನ್ನ ಹತ್ರ ಹಳೆ ಕಾರ್ ಇತ್ತು, ಹಳೆ ಕಾರ್ ತಗೊಂಡು ಕಾರ್ ಶೋರೂಮ್ಗೆ ಹೋಗಿ ಸರ್ ಹೊಸ ಕಾರ್ ಬೇಕು ಸರ್, ನಂದು ಹಳೆ ಕಾರ್ ತಗೊಳ್ಳಿ ಅಂತ ಹೇಳಿದ್ವಿ. ಅವರು ನೋಡ್ಬಿಟ್ಟು ಸರ್ ಹಳೆ ಕಾರು ಬರೀ 2 ಲಕ್ಷ ರೂಪಾಯಿ ತಗೊಳ್ತೀವಿ, ಹೊಸ ಕಾರು 10 ಲ್ಯಾಕ್ ರುಪೀಸ್ ಅಂತ ಹೇಳಿದ್ರು. ಆಗ ಹಳೆ ಕಾರ್ಗೆ 2 ಲಕ್ಷ ರೂಪಾಯಿ, ಹೊಸ ಕಾರ್ಗೆ 10 ಲಕ್ಷ ರೂಪಾಯಿ, ನಾನು ರಿಮೈನಿಂಗ್ 8 ಲ್ಯಾಕ್ ರುಪೀಸ್ ಕೊಟ್ಮೇಲೆ ಓಕೆನಾ, ಅಂದ್ರೆ ಹಳೆ ಕಾರು ಕೊಟ್ಟು 8 ಲಕ್ಷ ಕೊಟ್ರೆ ನನಗೆ ಹೊಸ ಕಾರು ಬರುತ್ತೆ, ಅದನ್ನ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಕರಿಬಹುದಾ? ಅಂದ್ರೆ ಎಸ್, ಕರಿಬಹುದು. ಓಕೆನಾ, ಇದರ್ ದ ಪ್ರೈಸ್ ಮೇ ಬಿ ಇನ್ ಫುಲ್,
money or in currency or part of the contract of sale may be in currency or in money. ಅಂತದನ್ನ ನಾವು ಎಸೆನ್ಷಿಯಲ್ಸ್ ಆಫ್ ಎ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಕರೀತೀವಿ. ಇನ್ನ ನೆಕ್ಸ್ಟ್ ಪಾಯಿಂಟ್ ಬಂದು ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್. ನೋಡಿ, ಕಾಂಟ್ರಾಕ್ಟ್ ಆಫ್ ಸೇಲ್ಗೆ ಏನೇನು ಒಂದು ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ, ವಾಟ್ ಆರ್ ದಿ ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಅಥವಾ ಲೀಗಲ್ ರೂಲ್ಸ್ ಫಾರ್ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಏನ್ ಹೇಳ್ತೀವಿ? ಅಕ್ಸೆಪ್ಟೆನ್ಸ್, ಓಕೆನಾ, ಆಫರ್, ಅಕ್ಸೆಪ್ಟೆನ್ಸ್, ಕನ್ಸಿಡರೇಷನ್, ಫ್ರೀ ಕನ್ಸೆಂಟ್, ಕೆಪಾಸಿಟಿ ಆಫ್ ದ ಪಾರ್ಟ್ನರ್ಸ್, ಪರ್ಫಾರ್ಮೆನ್ಸ್, ಓಕೆ, ಇವೆಲ್ಲ ಏನೇನ್ ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್ ಏನಿತ್ತು ಕಾಂಟ್ರಾಕ್ಟ್ ಆಫ್ ಸೇಲ್ಗೂ ಕೂಡ ಅವೆಲ್ಲ ಆಗಿದ್ರೆ ಮಾತ್ರನೇ ನಾವು ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಕರೆಸ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಇಷ್ಟು ಓಕೆನಾ ಈ ಒಂದು ವಿಡಿಯೋದ ಒಂದು ಸಾರಾಂಶ. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಸೇಲ್ ಅಂದ್ರೆ ಏನು, ಅಗ್ರಿಮೆಂಟ್ ಟು ಸೇಲ್ ಅಂದ್ರೆ ಏನು, ಅದರ ಡಿಫರೆನ್ಸಸ್ ಏನು, ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್. ಓಕೆ, ಥ್ಯಾಂಕ್ ಯು.